ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ ಮೆಗಾ ಫೈಟ್ ನಾನು ರಮಾಕಾಂತ್. ನಾವಿವತ್ತು ಕರ್ನಾಟಕದ ಕಿರೀಟಪ್ರಾಯದಂತಿರ್ತಕ್ಕಂತಹ ಬೀದರ್ ಜಿಲ್ಲೆಯ ಈ ನೆಲದಲ್ಲಿದ್ದೀವಿ. ಇಲ್ಲಿಂದ ಕೂಗಳತೆ ದೂರದಲ್ಲಿರ್ತಕ್ಕಂತಹ ಗ್ರೌಂಡ್ನಿಂದ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಕೂಡ ಇದ್ದಿತ್ತು. ಇದಾದ ಮೇಲೆ ಪ್ರತ್ಯೇಕ ಲಿಂಗಾಯತ ಅಥವಾ ಅಲ್ಪಸಂಖ್ಯಾತ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತಹ ಶಿಫಾರಸನ್ನು ಕೂಡ ಮಾಡಲಾಯಿತು. ಇದೇ ನೆಲದಿಂದ ಇದೀಗ ನಾನು ಈ ಮೆಗಾಫೈಟ್ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಬೀದರ್ನ ನಿಜವಾದ ಸಮಸ್ಯೆಗಳೇನು? ಸಕ್ಕರೆ ಕಾರ್ಖಾನೆಗಳು ಅಷ್ಟೇ ಸಾಕ ಈ ಬೀದರ್ಗೆ? ರೈತರ ಸಮಸ್ಯೆಗಳೇನಿವೆ? ಕಾರಂಜಾ ಕಥೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ? ಆನಂತರದಲ್ಲಿ ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಜನ ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಹಾಸ್ಪಿಟಲ್ಗಳ ಕಥೆ ಏನಾಗಿದೆ, ಎಷ್ಟೋ ವರ್ಷಗಳ ಕಾಲ ಆಳಿದ ಹೊರತಾಗಿಯೂ ಕೂಡ ಇನ್ನೂ ಬೀದರ್ ಸಮಸ್ಯೆಗಳಿಂದ ಯಾಕೆ ಮುಕ್ತವಾಗಿಲ್ಲ, ಇರದೆ ಸಾಕಷ್ಟು ಪ್ರಶ್ನೆಗಳಿವೆ. ಎಲೆಕ್ಷನ್ ಹೊಸ್ತಿಲಲ್ಲಿ ಆ ಪ್ರಶ್ನೆಗಳನ್ನು ಜನಪ್ರತಿನಿಧಿಗಳಿಗೆ ಮತ್ತು ನಿಮ್ಗಳಿಗೆ ಕೂಡ ಕೇಳ್ತಾ ಇದ್ದೀನಿ ನಾನು. ಇದೀಗ ಈ ಚರ್ಚೆಯಲ್ಲಿ ನಮ್ಮನ್ನ ರಾಜಶೇಖರ್ ಪಾಟೀಲ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ರಾಜಶೇಖರ್ ಪಾಟೀಲ್ ಅವರೇ. ಇನ್ನು ನಮ್ಮ ಜೊತೆಯಲ್ಲಿ ಜಗದೀಶ್ ಬಿರಾದಾರ್ ಅವರು ಇದ್ದಾರೆ, ಐಟಿ ಸೆಲ್ನ ಸ್ಟೇಟ್ ಎಕ್ಸಿಕ್ಯೂಟಿವ್. ಸ್ವಾಗತ ನಿಮಗೆ ಜಗದೀಶ್ ಬಿರಾದಾರ್ ಅವರೇ. ಇನ್ನು ರಾಜಶೇಖರ್ ಜೌಳಿ ಅವರಿದ್ದಾರೆ, ಜೆ ಡಿ ಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸ್ವಾಗತ ನಿಮಗೆ ರಾಜಶೇಖರ್ ಜೌಳಿ ಅವರೇ. ನಾವು ಮೆಗಾಫೈಟಲ್ಲಿ ಮಾತಾಡ್ತಾ ಇದ್ದೀವಿ ರಾಜಶೇಖರ್ ಪಾಟೀಲ್ರೇ. ಅತಿ ಮುಖ್ಯವಾಗಿ ಬೀದರ್ ಜಿಲ್ಲೆ, ನಾವು ದೂರದಿಂದ ಕುತ್ಕೊಂಡು ನೋಡಿದಾಗ ಬೀದರ್ ಜಿಲ್ಲೆ ಇವತ್ತಿಗೂ ಸಮಸ್ಯೆಗಳಿಂದ ಮುಕ್ತವಾಗಿಲ್ಲ. ಉದ್ಯೋಗ ಸೃಷ್ಟಿ ವಿಚಾರದಲ್ಲಿ ಇನ್ನೂ ಪ್ರಯತ್ನಗಳಾಗ್ತಾನೆ ಇದೆ. ಹೈದರಾಬಾದ್ ಕರ್ನಾಟಕದ ಈ ಭಾಗ ಯಾಕೆ ಅಭಿವೃದ್ಧಿಯಾಗುವಲ್ಲಿ ಹಿಂದೇಟಾಗಿದೆ, ಯಾರಿದ್ರ ಒಂದು ರೀತಿ ಹಿನ್ನಡೆಗೆ ಕಾರಣ ಅಂತ? ತಮಗೆ ಗೊತ್ತಿದ್ದ ಹಾಗೆ ಆರ್ಟಿಕಲ್ 371J ಅನುಮೋದನೆ ಆದ ನಂತರ ಸಾಕಷ್ಟು ಉದ್ಯೋಗದಲ್ಲೂ ಅವಕಾಶ ಸಿಕ್ಕಿದೆ, ಪ್ರಗತಿನೂ ಆಗಿದೆ ಬೀದರಲ್ಲಿ. ಮೆಡಿಕಲ್ ಪೇಪರಲ್ಲಿದೆ, ಇನ್ನೂ ಯಾವುದು ಅನುಷ್ಠಾನ ಆಗ್ತಾ ಇಲ್ಲ. ಇಲ್ಲೇ ನೋಡ್ಕೊಳ್ಳಿ, ನಮ್ಮ ರೋಡ್ಸ್ ಕಂಡೀಷನ್ ಮೊದಲು ಯಾವಾಗಿತ್ತು, ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ, ಮೆಡಿಕಲ್ ಕಾಲೇಜ್ ಆಗಲಿ, ಬೀದರ್ಗೆ ಇಂಜಿನಿಯರಿಂಗ್ ಕಾಲೇಜು ಸ್ಯಾಂಕ್ಷನ್ ಆಗಿದೆ, ವೆಟರ್ನರಿ ಯೂನಿವರ್ಸಿಟಿ ಮಾದರಿಯಾಗಿ ಯೂನಿವರ್ಸಿಟಿ ಒಂದು ರಾಜ್ಯಕ್ಕೆ ಹೇಗೆ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಪ್ರಗತಿ ಆಗಿದೆ, ಇನ್ನೂ ಆಗಬೇಕು. ನೀವು ಬೆಂಗಳೂರು ಮತ್ತು ಹುಬ್ಬಳ್ಳಿ ಧಾರವಾಡ ಕಂಪೇರ್ ಮಾಡಿದ್ರೆ ನಾವು ಹಿಂದೆ ಇದ್ದೀವಿ, ಒಪ್ಕೊಳ್ತೀನಿ. ಪ್ರಗತಿ ದಾರಿಯಲ್ಲಿದ್ದೀವಿ, ಮುಂದೆ ಬರೋ ದಿನಗಳಲ್ಲಿ ಇನ್ನಷ್ಟು ಪ್ರಗತಿ ಮಾಡ್ತೀವಿ ಅಂತ ನಮಗೆ ನಂಬಿಕೆ ಇದೆ. ಪ್ರಗತಿ ದಾರಿಯಲ್ಲಿದ್ದೀವಿ. 371J ಕಾಂಗ್ರೆಸ್ ಅದನ್ನು ಫ್ಲ್ಯಾಗ್ಶಿಪ್ ಥರ ಹೇಳ್ಕೊಳ್ಳುತ್ತೆ, ನಮ್ಮ ಕಾರ್ಯಕ್ರಮ ಇದು, 371J ಮಾಡಿದವ್ರು ನಾವು, ಅಭಿವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಸಾಧಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ ನೀವು. ಪ್ರತಿಯೊಂದು ಸಂದರ್ಭದಲ್ಲೂ ಹೈದರಾಬಾದ್ ಕರ್ನಾಟಕದಲ್ಲಿ ತಮ್ಮದೇ ಆದಂಥ ಕೆಲಸಗಳು ಇವತ್ತು ಆ ಹೈದರಾಬಾದ್ ಕರ್ನಾಟಕದ ಜನಗಳು ಏನು ಒಂದು ವಿಂಗಡಣೆ ಮಾಡ್ಕೊಂಡು ಅಂತ ಅವ್ರು ಕೆಲಸ ಮಾಡ್ತಿದ್ರು. ಇವತ್ತು ಅವ್ರದೇ ಒಂದು ಸಂಘ ಮಾಡಿಕೊಂಡು ಕೆಲಸ ಮಾಡಿ ಹೋರಾಟಗಳೇ ಮಾಡಿ ಇವತ್ತು ವಿದ್ಯಾರ್ಥಿಗಳಿರ್ಬೋದು, ಹೋರಾಟಗಾರರುಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು. 371J ಘೋಷಣೆಯಿಂದ ಈ ಭಾಗದ ಜನ ಖುಷಿ ಪಟ್ಟಿರೋದು ನಿಜ, ಸಂತೋಷ ಆಗಿರೋದು ನಿಜ. ಆದರೆ ಏನು ಘೋಷಣೆ ಆಯಿತು ಅದಕ್ಕೆ ತಕ್ಕನಾಗೆ ಇಲ್ಲೇನಾದರೂ ಇಂಪ್ಲಿಮೆಂಟೇಷನ್ಸ್ ನಡೀತಾ ಇದೆಯಾ? ಇವತ್ತು ನಮ್ಮ ಜಿಲ್ಲೆಯಿಂದ ತಗೊಳ್ಳೋಣ, ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ 371 ಆರ್ಟಿಕಲ್ ಅನುದಾನದಲ್ಲಿ ಎಷ್ಟು ಕೆಲಸಗಳು ಆಗಬೇಕಾಗಿತ್ತು ಇದು ಕೂಡ ಆಗಿಲ್ಲ. ಎಷ್ಟು ಕೆಲಸಗಳು ಜವಾಬ್ದಾರಿಯಿಂದ 371 ಆರ್ಟಿಕಲ್ ಅವರಿಗೆ ಇವತ್ತು ನಮ್ಮ ಭಾಗದಲ್ಲಿ ಕೆಲಸ ಸಿಗಬೇಕಾದ್ರೂ ಆಗಿಲ್ಲ. ಇವತ್ತು ಕೂಡ ಇವರು ಪೇಪರ್ ಹುಲಿಗಳು ಮಾತ್ರ, ಆದರೆ ಇವ್ರ ಕೆಲಸಗಳು ಹುಲಿಗಳು ಅಲ್ಲ ಅಂತ ತಿಳ್ಕೊಂಡು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಖರ್ಗೆಯವರು ಹೇಳ್ತಾರೆ ಈ ಭಾಗದಲ್ಲಿ ನಾವೇ ಕಾಂಗ್ರೆಸ್ ತಂದಿದ್ದೀವಿ ಅಂತ. ಇದು ಕಾಂಗ್ರೆಸ್ ಆಡಳಿತಕ್ಕೆ ತಂದಿಲ್ಲ. ಇವತ್ತು ತೆಲಂಗಾಣದವ್ರು ಮಿನಿಸ್ಟರ್ ಹೇಳ್ತಾರೆ 371 ಆರ್ಟಿಕಲ್ ಕೇವಲವಾಗಿ ಪೇಪರ್ದಲ್ಲಿ ಉಳ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ, ಮುಂದೆ ಮಾಡ್ತಾರೆ. ಬರ್ತಕ್ಕಂಥ ಈ ಸರ್ಕಾರ ಬಂತು ಅಂದರೆ ಇವತ್ತು ಪೇಪರ್ದಲ್ಲಿ ಅಲ್ಲ, ಇವತ್ತು ಈ ಕೆಲಸದಲ್ಲಿ ಇವತ್ತೆಲ್ಲೂ ಕೂಡ ಖಾಲಿ ಹುದ್ದೆಗಳಲ್ಲಿ ಭರ್ತಿ ಮಾಡ್ತಕ್ಕಂಥ ಕೆಲಸ ಇವತ್ತು BJP ಸರ್ಕಾರ ಮಾಡುತ್ತೆ ಅಂತ ಹೇಳ್ಕೊಂಡು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ರಾಜಶೇಖರ್ ಅವರೇ, ನಾನು ನಿಮ್ಮನ್ನು ಕೇಳಬೇಕಾಗಿತ್ತು. ಬಸವ ಕಲ್ಯಾಣ, ಹುಮ್ನಾಬಾದ್, ಬೀದರ್ ದಕ್ಷಿಣ, ಬೀದರ್ ಭಾಲ್ಕಿ, ಅವರ 6 ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ನಿಮ್ಮ ಜಿಲ್ಲೆಗೆ. ಬೇರೆ ಬೇರೆ ಪಾರ್ಟಿಯಿಂದ ಅನೇಕರು ಇಲ್ಲಿ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ. ಸಿಂಗಾಪುರ್ ಮಾಡ್ತೀನಿ ಬೀದರ್ ದಕ್ಷಿಣ. ಕರ್ನಾಟಕ ಮಕ್ಕಳ ಪಕ್ಷದ ಕಡೆಯಿಂದ ಅಶೋಕ್ ಹೇಣಿಯವರು ಅನೌನ್ಸ್ ಮಾಡಿದ್ರು, ಆ ನಂತರದ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಸಿಂಗಾಪುರ್ ಯಾವುದಾದ್ರು ಕಾಣಿಸ್ತಾ ಇದೆಯಾ ನಿಮಗೆ ಬೀದರ್ನ ಯಾವುದಾದ್ರು ಕಡೆಯಲ್ಲಿ? ಯಾವುದೂ ಮಾಡಿಲ್ಲ ಅವ್ರು. ಹೇಳಬೇಕಾದ್ರೆ ಸುಳ್ಳು, ಎಲ್ಲಕ್ಕಿಂತ ಸುಳ್ಳು ಆಡೋ ಶಾಸಕರಂದರೆ ಅಶೋಕ್ ಹೇಣಿಯವರು ಇದ್ದಾರೆ. ಸಿಂಗಾಪುರ್ ಮಾಡೋದು ಬಿಡಿರಿ, ಯಾವುದೂ ಕೆಲಸ ಒಳ್ಳೇದು ಮಾಡಿಲ್ಲ ಅವರು. ಯಾವಾಗ ಮಾಡಿದ್ರು ಸುಳ್ಳು ಆಡ್ತಾರೆ, ಯಾವುದೇ ಮಾತಾಡಬೇಕಾದ್ರೆ ಇಮೇಲ್ ಕಳ್ಸಂತಾರೆ ರೈತರಿಗೆ. ಅದು ಆಗುತ್ತೆ ನಾರೆ, ಅವ್ರು ಕಳ್ಸ್ಲಕ್ಕಾಗುತ್ತಾ ರೈತರಿಗೆ? ಓಟ್ ತೊಗೋಬೇಕಾದ್ರೆ ಏನೋ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಅದು ಕೊಟ್ಟು ಓಟ್ ತೊಗೊಂಡ್ಬಿಡ್ತಾರೆ, ಮತ್ತೆಲ್ಲ ಹೋಗಿ ಕುಂದ್ಬಿಡ್ತಾರೆ ಅಮೆರಿಕಾದಲ್ಲೋ ಇಟಾಲಿದಲ್ಲೋ ಕೊಡ್ತಾರೆ. ಅವ್ರನ್ನಿಂದ ಏನೂ ಮಾಡೋಕ್ಕಾಗಲ್ಲ, ಮಾಡೋದಿಲ್ಲ ಅವರು. ಅಂಥವ್ರನ್ನ ನೀವು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಂಡಿದ್ದೀರಿ, ಸಿಂಗಾಪುರ್ ನೀವು ಮಾಡ್ತೀರಾ ಈಗ ಕೇಣಿ ಅವ್ರು ಸೇರಿಸ್ಕೊಂಡು? ಇದು ಅತ್ಯಂತ ಸುಳ್ಳು ಮಾತು. ಅವ್ರು ಅಂದಿರೋದು ಸತ್ಯ, ಇದು ಸಿಂಗಾಪುರ್ ಮಾಡ್ತೀವಂತೆ. ಇದು ಅವರು ಬೀದರ್ನವರೇ, ಅಮೇರಿಕಲ್ಲಿ ಹುಟ್ಟು ಬೆಳೆದು ಇಲ್ಲಿ ಹುಟ್ಟಿ ಅಲ್ಲಿ ಬೆಳೆದವರು, ಇದು ಸತ್ಯ. ಬಟ್ ಸಾಕಷ್ಟು ನಮ್ಮ ಇಲ್ಲಿ ಶಾಸಕರಾದಮೇಲೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಅವರು. ಮಾದರಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾವ ಥರ ಮೋದಿ ಮತ್ತು ಅಮಿತ್ ಶಾ ಹೇಳಿದರು, ನಾವು 15 ಲಕ್ಷ ಪ್ರತಿಯೊಬ್ಬರಿಗೆ ಅಕೌಂಟಿಗೆ ಹಾಕ್ತೀವಂತ,
ಆ ತರ ಇವರು ಹೇಳಿರ್ತಾರೆ ಸಿಂಗಾಪುರ್ ಮಾಡ್ತೀವಿ ಅಂತ. ಸುಳ್ಳಿಗೆ ಸುಳ್ಳು ಬ್ಯಾಲೆನ್ಸ್ ಆಯ್ತು, ಒಳ್ಳೆ ದೃಷ್ಟಿಯಿಂದ ಮ್ಯಾಚ್ ಮಾಡ್ತಾ ಇದ್ದೀನಿ ಒಳ್ಳೆ ದೃಷ್ಟಿಯಿಂದ. ನಾನು ಬೀದರ್ನ ಅಮಾಯಕ ರೈತರ ಬಗ್ಗೆ, ಬಡ ಜನರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ ನಿಮ್ ಫೈಟ್ಗಳು ಏನಾದ್ರೂ ಇರಲಿ, ರಾಜಕೀಯವಾಗಿ ನಿಜವಾದ ಇಚ್ಛಾಶಕ್ತಿ ತೋರಿಸಿದ್ದೀರಾ ಬೀದರ್ ಜಿಲ್ಲೆಯ ಜನರಿಗೆ ಅಂತ ಹೇಳಿ? ತೋರಿಸಿದ್ವಿ ಸತತವಾಗಿ. 2 ವರ್ಷದಿಂದ ತೊಗರೆ ಬೆಳೆಗೆ ಬೆಲೆ ಇಲ್ಲದಕ್ಕೋಸ್ಕರ ಬೆಲೆ ಕುಸಿತದಿಂದ ರೈತರು ಹಾಳಾಗಿದ್ರು. 6,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ, ಮಾರ್ಕೆಟಲ್ಲಿ 4,200 ರೂಪಾಯಿ ಇರುವಾಗ 6,000. ಸಕ್ಸಸ್ಫುಲ್ ಆಗಿ ಹೋದ ವರ್ಷನೂ 1,00,000 ಟನ್ ಖರೀದಿ ಮಾಡಿ ಅದರನ್ನು ಹಣ ಪಾವತಿಸಿದ್ವಿ. ಇವನು 2 ಕಂತುಗಳನ್ನು ಕೊಟ್ಟಿದ್ವಿ 6,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ. 3ನೇ ಕಂತು ಮಾತ್ರ ಬಾಕಿ ಇದೆ. ಸಾಯದ ಎಲೆಕ್ಷನ್ಗೋಸ್ಕರ ಏನಾದರೂ ಇದು ನಿಲ್ತಿರ್ಬೋದು, ಅಥವಾ 15 ದಿನ ಅದನ್ನು ಮುಟ್ಟುತ್ತೆ ಅಂತ ನನಗೆ ನಂಬಿಕೆ ಇದೆ. ನಾನು ಹೇಳಕ್ ಇಷ್ಟಪಡ್ತೀನಿ ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅಶೋಕ್ ಕೇಳಿ ಸಿಂಗಾಪುರ್ ಮಾಡ್ತೀನಿ ಅಂತ ಇಟ್ಕೊಂಡು ಕಾಂಗ್ರೆಸ್ ಅಲ್ಲಿ ಹೋಗಿದ್ದಾರೆ. 15 ಲಕ್ಷ ಹೇಳ್ತೀನಿ. ಇನ್ನೊಬ್ಬರು ಸಹೋದರರು ಇನ್ನೊಂದು ಸಿಂಗಾಪುರ್ ಮಾಡ್ತೀನಿ ಅಂತ ತಿಳ್ಕೊಂಡು ಮೊನ್ನೆ JDS ಅಲ್ಲಿ ಸೇರ್ಕೊಂಡಿದ್ದಾರೆ. ಆ JDS ಅಲ್ಲಿ ಸೇರ್ಕೊಂಡ್ರೆ ಸಿಂಗಾಪುರ್ ಮಾಡ್ತಕ್ಕಂತ ಸಂಜಯ್ ಕೇಳಿ ಅವರು ನಮ್ಮಂತ ಇವತ್ತು ಹಳಿಕೇಡ್ ಫ್ಯಾಕ್ಟ್ರಿ ಇದೆ. ಇವತ್ತು ರೈತರು ಇವತ್ತು ಎಂಥ ಕಷ್ಟದಲ್ಲಿ ಕಾರ್ಖಾನೆ ಮುಚ್ಚೋಗಿದೆ, ಅದನ್ನು ಬಿಟ್ಟು ಇವತ್ತು ಏಳಿಗೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ಕೊಂಡು ಇವತ್ತು ಅದೇ ಅಣ್ಣ ಕಾಂಗ್ರೆಸ್ ಅಲ್ಲಿ, ತಮ್ಮ JDS ಅಲ್ಲಿ. ಇವತ್ತು ಯಾರು ಜನಗಳನ್ನು ನಂಬಬೇಕು? ಇವತ್ತು ಸಿಂಗಾಪುರ್ ಮಾಡ್ತೀರಾ, ಏನ ರೈತರಿಗೆ ಬೀದಿಪಾಲ್ ಮಾಡ್ತೀರಾ? ಬರ್ತಕ್ಕಂಥ ದಿನಗಳಲ್ಲಿ ಬೀದರ್ ಜಿಲ್ಲೆಯನ್ನು ಹೆಸರು ಕೆಡಿಸ್ತಕ್ಕಂಥ ಕೆಲಸ ನೀವು ಮಾಡ್ತೀರಾ? ನಾನು ಹೇಳೋ ನೇರವಾಗಿ ಪ್ರಶ್ನೆ ಮಾಡ್ತೀನಿ ಅಶೋಕ್ ಖೇಣಿಯವರಿಗೆ ಹಾಗೂ ತಮ್ಮ ಸಹೋದರ ಸಂಜಯ್ ಖೇಣಿಯವರಿಗೆ. ನೀವಿಬ್ಬರು ಮಾತಾಡಿಕೊಂಡು ಇವತ್ತು ಪಕ್ಷಗಳನ್ನು ಸೇರ್ಕೊಂಡಿದ್ದೀರಾ? ಏನು BJP ನೀವೆಲ್ಲ ಏನು ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಜನ ತಕ್ಕ ಪಾಠ ಕಲಿಸ್ತಾರೆ. ಬರ್ತಕ್ಕಂಥ ದಿನಗಳಲ್ಲಿ ನಿಮಗೂ ಕೂಡ ಇವತ್ತು ಜನ ನೋಡ್ತಾರೆ ಅಂತ ಹೇಳಿ. ಇದೇ ಸಂಜಯ್ ಕೇಣಿ ಅವರು ಫಸ್ಟ್ BJP MLA ನಿಂತಿದ್ರು, ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು, ಆಮೇಲೆ MLC ಕೊಟ್ಟಿದ್ರು, ಅಲ್ಲೂ ಸೋತ್ರು ಎರಡು ಸೋತ್ರು. ಇದು ಸುಳ್ಳು ಆಡ್ತಾರ ಅಂತ ಜನರು ಸೋತಿದ್ದಾರೆ. ಈಗ ಮತ್ ಬಂದಿದ್ದಾರೆ, ನಮ್ಮ ಹತ್ರ ಬಂದಿದ್ದಾರೆ, ಸ್ವಾಗತ ಮಾಡಿದ್ದಾರೆ. ಹೇಳ್ಬೋದು, ಹೇಳಕ್ಕಾಗಲ್ಲ. ಅಲ್ಲಿ ಅಲ್ಲಿ ಏನೋ ಅಡಚಣೆ ಇರ್ಬೋದು ಅವ್ರಿಗೆ, ಪಕ್ಷದಲ್ಲಿ ಇರೋ ಪ್ರಕಾರ ಹೇಳಕ್ಕಾಗಲ್ಲ. ಅದಕ್ಕೆ ಯಾವುದೇ ಅಡಚಣೆ ಇಲ್ಲ ಅವ್ರಿಗೆ. ಸತ್ಯದಂದ್ರೆ ಸತ್ಯದಲ್ಲಿ ಕೆಲಸ ಮಾಡಿ ಅಂತಂದ್ರೆ ಅವ್ರಿಗೆ ನೋಡಕ್ಕಾಗಿಲ್ಲ, ಇಲ್ಲಿ ಯಾಕೋ ನಡೆಯೋದಿಲ್ಲ ನನ್ನ ಕೆಲಸ ಅಂತ ತಿಳ್ಕೊಂಡು ಮತ್ತೆ ಪಕ್ಷಕ್ಕೆ JDS ಜಿಗಿದಿದ್ದಾರೆ ದೇವೇಗೌಡರ ಹತ್ರ. ಇವ್ರಿಗೆ ನಾಚಿಕೆ ಆಗ್ಬೇಕು. ನಗರದಲ್ಲಿ ಎಲೆಕ್ಷನ್ ಬರೋ ಸಮಯದಲ್ಲಿ ಇವತ್ತು ರೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ನಮಗೆ ಇವತ್ತೊಂದು ಸೇಮ್ ಅನಿಸ್ಬೇಕು ಇವರಿಗೆ, ಸ್ಥಳೀಯ ಶಾಸಕರಿಗೆ. ರಹೀಮ್ ಖಾನ್ ಅವ್ರಿಗೆ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ. ನಿಮಗೇನು, ನಾವು ಇವತ್ತು ಬೀದರ್ ಬಂದ್ ಮಾಡಿದಾಗ ನೀವೇನು ನಮ್ಮ ಮೇಲೆ ಕೇಸ್ ಮಾಡಿದ್ರಿ? ಇವತ್ತು ಅದೇ ಕೇಸ್ ಏನ ಜನ ಏನದಂದ್ರೆ ನಿನಗೆ ತಕ್ಕ ಪಾಠ ತೋರಿಸ್ತಾರ. ನೀ ಏನು ಎಲೆಕ್ಷನ್ ಬಂದಾಗ ರೋಡ್ ಮಾಡ್ತಿದ್ದಿಲ್ಲ, ನಾವೇನು ಕಣ್ಣು ಮುಚ್ಕೊಂಡು ಕುಂತಿಲ್ಲ. ನಿನ್ನ ನೀ ನಮ್ಮ ಓಣ್ಯಾಗೆ ಬಂದಾಗ ನಿನಗೆ ತೋರಿಸ್ತೀನಿ ಅಂತೇಳಿ ನಾನು ಈ ಮೂಲಕ ಗಂಟೆ ರೋಚವಾಗಿ ಹೇಳ್ತೀನಿ. ಮತ್ತು ಅದೇ ನಮ್ಮದು 370 ಆರ್ಟಿಕಲ್ ಆಗ್ಯದ ಅಂತ ಹೇಳ್ತಾದ್ರೆ, ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ 100 ಸರ್ತಿ ಓಡಿದ್ರು 370J ಏನದಂದ್ರೆ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಇವತ್ತು ಇವರಿಗೆ ನಾಚಿಕೆ ಆಗಬೇಕು ಅಂತೇಳಿ ನಾನು ಈ ಮೂಲಕ ತಿಳಿಸ್ತೀನಿ. ಬೀದರ್ನಲ್ಲಿ ಏನು ಚುನಾವಣೆ ನಿಂದಿರ್ತಾ ಇದಾರೆ, ಎಲ್ಲ 3 ಪಕ್ಷ ಏನು ಸಂಬಂಧಪಟ್ಟ ಎಲ್ಲ ಪಕ್ಷವನ್ನು ಪ್ರಶ್ನೆ ಕೇಳಪಡ್ತೀನಿ. ಏನಂತಂದ್ರೆ ಇವ್ರ ಯೋಜನೆ ಏನು, ಮುಂದಿಂದು ಬ್ಲೂ ಪ್ರಿಂಟ್ ಏನು ಬೀದರ್ ನಗರ ಅಭಿವೃದ್ಧಿ ಮಾಡಬೇಕಾದ್ರೆ ಏನು ಯೋಜನೆ ಹಾಕೊಂಡ್ರೆ? ಇಲ್ಲಿಂದ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂದರೆ ಬೀದರಲ್ಲಿ. ಇಲ್ಲಿ ಉದ್ಯೋಗ ಅವಕಾಶಗಳಿಲ್ಲ, ಸ್ಥಳೀಯ ಮೂಲಸೌಕರ್ಯಗಳಿಲ್ಲ, ಏನೂ ಇಲ್ಲ. ಇಲ್ಲಿ ಖಾಲಿ ಒಬ್ಬರನ್ನೊಬ್ಬರು ರಾಜಕೀಯ ಮಾಡ್ಕೊಬಂಥ ವ್ಯಕ್ತಿ ಎಲ್ಲ ಎದುರು ಮಾಡ್ತಿದ್ರು. ತನ್ನ ಹಿಂಬಾಲಕರಿಗೆ ತನ್ನ ವರ್ಚಸ್ಸು ಹೆಚ್ಚು ಮಾಡ್ಕೊಳಕಂತೆ ಪಕ್ಷ ಇದೆ. ಇವ್ರು ಮುಂದಿನ ಏನಾದರೂ ಡೆವಲಪ್ಮೆಂಟ್ ಮಾಡಬೇಕು, ರೂಪುರೇಷೆಗಳು ಏನೋ ಬ್ಲೂ ಪ್ರಿಂಟ್ ಏನೋ ಜನರು ತಿಳಿಸ್ಬೇಕು. ಇವರು ಆದಂದರೆ ನಾವು ಮತ ಹಾಕಲಿಕ್ಕೆ ಒಬ್ಬರು ಇದು ಮಾಡಬೇಕಾಗ್ತದೆ. ಒಬ್ಬರೊಬ್ಬರು ಬೈಕೊಂದು ಒಬ್ಬರು ನಾವು ರಾಜಕೀಯ ಮಾಡಿ ಜನರ ಮಧ್ಯೆ ಅನುಕಂಪ ತೊಗೊಂಬಂತು, ಜಾತಿ ಧರ್ಮ ಆಧಾರಿತ ಬ್ಯಾಡ್. ನಮಗೆ ಬೇಕಾದ್ರೆ ನೀವು ಕೊಡಬೇಕಂದ್ರೆ, ನೀವು ನಿಜವಾಗಿ ರಾಜಕೀಯ ಮಾಡಬೇಕಾದ್ರೆ ಬೀದರ್ ಜಿಲ್ಲೆ ಅಭಿವೃದ್ಧಿ ಮಾಡಿ ತೋರಿಸ್ರಿ. ನೀವು ಈ 6 ಕ್ಷೇತ್ರದಲ್ಲಿ 4 ಕ್ಷೇತ್ರಗಳು ನಾವು JDSನವರು ಘಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ, ಇವತ್ತು ನಾವು ಗೆಲ್ತಾ ಇದ್ದೀವಿ ಅಂತೇಳಿ. ಅದು ಯಾಕಂದರೆ ಕುಮಾರಸ್ವಾಮಿ ಅವರು 20 ತಿಂಗಳು ಏನು ಕೆಲಸ ಮಾಡಿದರು ಅದನ್ನು ಆಧರಿಸಿ ಇಟ್ಕೊಂಡು ಈ ಒಂದು ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ. ಯಾರಾದರೂ ಜನರ ಪೈಕಿ, ಯಾರಾದರೂ ರೈತರ ಪೈಕಿ ವಿಚಾರ ಮಾಡೋರು, ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾರ್ಥಿಗಳ ಸಂವಾದ ಆಗಲಿ ಯಾವುದೇ ಆಗಲಿ ಏನು ಕೆಲಸ ಮಾಡೋರು ಇದ್ದಾರಂದರೆ ಅದು ಏಕೈಕ ಮುಖ್ಯಮಂತ್ರಿ ಆಗಿದ್ದ ಅವರು ಶ್ರೀ ಕುಮಾರಸ್ವಾಮಿಯವರು. ಮುಂದಿನ ದಿನಗಳಲ್ಲಿ ಕೂಡ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಮತ್ತು ನಮ್ಮ ಜಿಲ್ಲೆಯಿಂದ ಘಂಟಾಘೋಷವಾಗಿ ಹೇಳ್ತೀನಿ, ಬಂಡೆಪ್ಪ ಕಾಶಂಪುರ ಗ್ಯಾರಂಟಿ ಮಿನಿಸ್ಟರ್ ಆಗೋದು ಗ್ಯಾರಂಟಿ. ಭಾರತ ದೇಶದಾಗೆ ಎಲ್ಲಕ್ಕಿಂತ ಕಬ್ಬಿನ ರೇಟ್ ಕಡಿಮೆ ಅಂತ ಹೇಳಂದ್ರೆ ನಮ್ಮಲ್ಲೇ ಮುಂಗಡ 2700 ಕೊಡ್ತಾ ಅಂಥೇಳಿ 3 ಪೈಕಿ ಆಶ್ವಾಸನೆ ಕೊಟ್ಟರು. CM ಅವರು ಬಂದಾಗ ಅವರು ಇದಕ್ಕೆ ಸ್ಪಂದನೆ ಮಾಡ್ತೀವಿ, ನೀವು ಸ್ಟ್ರೈಕ್ ಮಾಡಬೇಡ್ರಿ ಅಂತ. ರಸ್ತಾ ರೋಕೋ ಪೂರ್ತಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ರಸ್ತಾ ರೋಕೋ ಮಾಡಿದ್ವಿ. ಅವತ್ತು 5ರ ತನಕ ರೈತರ ಹೋರಾಟ ಅಂತ ಹೇಳಂದ್ರೆ ಮಿತಿ ಮೀರಿದ ಹೋರಾಟ. ಅನ್ನ ನೀರು ಬಿಟ್ಟು ಬಿಸಿಲಾಗೆ ತಿರುಗಾಡಿ ಎಲ್ಲ ಮಾಡಿದ್ವಿ.
ಆದ್ರೆ ಇವತ್ತಿಗೂ 300 ಕಿಲೋಮೀಟರ್ ಒಯ್ದು ಅವ್ರು 2200 ಕೊಡ್ತಾ ಇದ್ದಾರೆ ಅಡ್ವಾನ್ಸ್. ಯಾದಗಿರಿ ಫ್ಯಾಕ್ಟ್ರಿದವರು ಮತ್ತು ವಿಕಾಸ್ ಫ್ಯಾಕ್ಟ್ರಿದವರು ಇಲ್ಲಿ ಏನಾಗಿದೆ, ಹಗಲ ದರೋಡೆ ನಡೆದದ. ಈ ನಮ್ಮ ಜಿಲ್ಲೆಯ ಕಾರ್ಖಾನೆಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ರಿಕವರಿ 9 ತೋರಿಸ್ತಾರೆ. ಅಂದ್ರೇನು, ಹಗಲ ದರೋಡೆ ಮಾಡದೆ ಬೇರೆ ಕಡೆ ಇದೆ. ನಮ್ಮ ಕಬ್ಬು ವಿಕಾಸ್ ಫ್ಯಾಕ್ಟ್ರಿಯಲ್ಲಿ ಹೋದಾಗ 11 ರಿಕವರಿ ಬರ್ತದೆ, ಇಲ್ಲಿ ಯಾಕೆ 9-8 ಬರ್ತದೆ? ಹೀಗಾಗಿ ರೈತರ ಮೇಲೆ ಎಷ್ಟು ಶೋಷಣೆ ನಡೆದದ, ರೈತರು ಎಷ್ಟು ಶೋಷಣೆದ ಒಳದಾಗ್ಯಾರ. ಈ ಸಿದ್ದರಾಮಯ್ಯ ಅವ್ರ ಸರ್ಕಾರ ಮತ್ತು ಯಾವುದೇ ರಾಜಕೀಯ ಪಕ್ಷಗಳದಾಗ ನಮಗೂ ಅನ್ಯಾಯ ಅಂದ್ರೆ ಅನ್ಯಾಯ ಆಗ್ತದೆ. ಅದು ಈ ಮುಂದಿನ ದಿನಗಳಲ್ಲಿ ನಾವು ರೈತರು ಪಾಠ ಕಲಿಸ್ತೀವಿ. ನಮ್ಮ ಚುನಾವಣೆ ಬಂದಾಗ ಮಾತ್ರ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಎಲ್ಲರೂ ಘೋಷಣೆ ಮಾಡ್ತಾರೆ ಅಷ್ಟೇ. ಆದರೆ ರೈತರ ಬಗ್ಗೆದಾಗ ಯಾರೂ ಮಾತಾಡ್ತಾ ಇಲ್ಲ. ಯಾರು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದರೆ ಆ ಬಡು ಹೆಣ್ಮಕ್ಕಳು ಡೆಲಿವರಿ ಕೇಸಿಗೆ ತಂದ್ರೆ ಆ ಡೆಲಿವರಿ ಆಗಲ್ಲ ಅಂತೇಳಿ ಹೈದರಾಬಾದ್ ಬೆಂಗಳೂರು ಯಾಕಡೆ ಬರೆದು ಕೊಡ್ತಾರೆ. ಆ ಹೆಣ್ಮಕ್ಳು ಆದ್ಯಾಗ್ರಸ್ತ ಡೆಲಿವರಿ ಆಯ್ತದ ಬರ್ಬೋದು. ಅದು ಯಾರು ಎಮ್ ಎಲ್ ಎ ಯಾರು ಕೇಳ್ತಾ ಇಲ್ಲ. ನಮ್ಮ ಬೀದರ್ ಜಿಲ್ಲೆ ಮೇಲೆ ಯಾರು ಕೇಳಿಲ್ಲ. ಇಲ್ತನ ಬಾಬು ಒಂದೊಂದು ಇವತ್ತು ಹಳಿಕಡ್ ಫ್ಯಾಕ್ಟ್ರಿ ಬಂದಾಗ್ಯದ, ಇವತ್ತು ಇಲ್ತನ ಯಾರು ಬಂದಾಗ್ಯದ ಅಂತ ಯಾರು ಎಮ್ ಎಲ್ ಎ ಬಂದು ಕೇಳಲಿಲ್ಲ. ಇವತ್ತಿಗೆ ಎಲ್ಲರೂ ರಾಜಕೀಯ ಮಾಡ್ತಾ ಇದ್ದಾರೆ. ಇಲ್ಲಿ ಇಲ್ಲಿ ಜಾತಿವಾದಿ ಬೀಜ ಬೆಳೆಸ್ತಾರೆ. ಇಲ್ಲಿ ಜಾತಿವಾದಿ ನಮಗೆ ಬೇಕಾಗಿಲ್ಲ. ಮನಸ್ಸು ಮೊದಲು ನೀವು ಮಾನವನಾಗು, ಆಮೇಲೆ ನೀವು ಜಾತಿ ಹುಡುಕು. ಬೀದರ್ ಜನ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ.